ನಮಸ್ಕಾರ ವೀಕ್ಷಕರೆ, ಇನ್ವೆಸ್ಟ್ ಮ್ಯಾನೇಜರ್ ಯೂಟ್ಯೂಬ್ ಚಾನೆಲ್ನ ವಾರದ ಕತೆ ಚಾರ್ಟ್ನ ಜೊತೆ ಕಾರ್ಯಕ್ರಮದ 18ನೇ ಎಪಿಸೋಡ್ಗೆ ಸ್ವಾಗತ. ಚಾನಲ್ಗೆ ಹೊಸಬರಾಗಿದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ರೆಗ್ಯುಲರ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಅನ್ನು ಕೂಡ ಒತ್ತಿ. ಮೊದಲನೇದಾಗಿ ನಮ್ಮ ಈ ವಾರದ ಪ್ರಾಫಿಟ್, ನವೆಂಬರ್ ತಿಂಗಳ ಟೋಟಲ್ ಪ್ರಾಫಿಟ್, ಈ ವಾರ ತಗೊಂಡ ಟ್ರೇಡ್ ಹಾಗೂ ಮುಂದಿನ ವಾರಕ್ಕೆ ತೆಗೆದುಕೊಂಡಿರುವ ಟ್ರೇಡ್ಗಳ ಬಗ್ಗೆ ನೋಡೋಣ. ಸ್ಕ್ರೀನ್ ಮೇಲೆ ನೀವು ಜೆರೋದಾದ ಟ್ರೇಡಿಂಗ್ ಟರ್ಮಿನಲ್ ಅನ್ನು ನೋಡ್ತಾ ಇದ್ದೀರಿ. ನಾವು ಮೊದಲನೇದಾಗಿ ಈ ವಾರದ ಪ್ರಾಫಿಟ್ ಮತ್ತು ಮಂತ್ಲಿ ಪ್ರಾಫಿಟ್ ಅನ್ನು ನೋಡ್ಕೊಂಡು ಬರೋಣ. ಕನ್ಸೋಲ್ ಸೆಕ್ಷನ್ನಲ್ಲಿ ರಿಪೋರ್ಟ್ಸ್ನ ಅಂಡರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್, ನಮಗೆ ಬೇಕಾಗಿರೋದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ಪ್ರಾಫಿಟ್. ಕಳೆದ ಶುಕ್ರವಾರ ಅಂದರೆ 18 ನವೆಂಬರ್ 2022 ರಿಂದ 24 ನವೆಂಬರ್ 2022 ರವರೆಗಿನ ಟೋಟಲ್ ಪ್ರಾಫಿಟ್ 19,340 ರುಪೀಸ್ನ ನಮಗೆ ಈ ವಾರ ಪ್ರಾಫಿಟ್ ಆಗಿದೆ. ಅದರಲ್ಲಿ 607 ಗೌರ್ಮೆಂಟ್ ಚಾರ್ಜಸ್ ಮತ್ತು ಅದರ್ ಚಾರ್ಜಸ್ಗಳೆಲ್ಲ ಅದನ್ನೆಲ್ಲ ಕಳೆದು 18,730 ರುಪೀಸ್ನ ಪ್ರಾಫಿಟ್ ಇನ್ ಹ್ಯಾಂಡ್ ಉಳ್ಕೊಂಡಿದೆ. ಇದು ನಾವು ಈ ವಾರ ತೆಗೆದುಕೊಂಡಿರುವ ಟ್ರೇಡ್ಗಳು. ಈ ವಾರ ವಿಕ್ಸ್ ಕಮ್ಮಿ ಇದ್ದಿದ್ದರಿಂದ ಮಾರ್ಕೆಟ್ನಲ್ಲಿ ಮೂವ್ಮೆಂಟ್ ಕೂಡ ಕಮ್ಮಿ ಇತ್ತು. ಹಾಗಾಗಿ ನಮಗೆ ಜಾಸ್ತಿ ಅಡ್ಜಸ್ಟ್ಮೆಂಟ್ ಟ್ರೇಡ್ಗಳನ್ನು ತೆಗೆದುಕೊಳ್ಬೇಕಾದ ಅಗತ್ಯ ಬಂದಿರಲಿಲ್ಲ. ಇನ್ನು ಈ ಮಂತ್ನ ಟೋಟಲ್ ಪ್ರಾಫಿಟನ್ನು ನೋಡೋದಾದರೆ ನವೆಂಬರ್ 1, 2022 ರಿಂದ ನವೆಂಬರ್ 24, 2022 ರವರೆಗಿನ ಪ್ರಾಫಿಟನ್ನು ನೋಡೋದಾದರೆ ಈ ಮಂತ್ ನಮ್ಮ ಟಾರ್ಗೆಟ್ ಇದ್ದಿದ್ದು 50,000 ರುಪೀಸ್ ಪ್ರಾಫಿಟ್. ಬಟ್ ನಮಗೆ ಈ ಮಂತ್ನ ಟೋಟಲ್ ಪ್ರಾಫಿಟ್ ಬಂದು 60,000ನ ಟೋಟಲ್ ಪ್ರಾಫಿಟ್ ಆಗಿದೆ. ಅದರಲ್ಲಿ 62,000 ಆ್ಯಕ್ಚುಯಲ್ ಪ್ರಾಫಿಟ್, ಅದರಲ್ಲಿ 2,500ನ ಗೌರ್ಮೆಂಟ್ ಚಾರ್ಜಸ್ ಮತ್ತು ಅದರ್ ಚಾರ್ಜಸ್ಸನ್ನು ಕಳೆದ್ರೆ 60,275 ರುಪೀಸ್ ಇನ್ ಹ್ಯಾಂಡ್ ಈ ಮಂತ್ ನಮಗೆ ಉಳ್ಕೊಂಡಿದೆ. ತುಂಬ ಒಳ್ಳೆಯ ಮಂತ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡಬಹುದು. ಇದು ಈ ಮಂತ್ನಲ್ಲಿ ನಾವು ತೆಗೆದುಕೊಂಡಿರುವಂತಹ ಎಲ್ಲ ಟ್ರೇಡ್ಗಳನ್ನು ನೀವಿಲ್ಲಿ ನೋಡಬಹುದು. ಇನ್ನು ನಮ್ಮ ಟ್ರೇಡಿಂಗ್ ಟರ್ಮಿನಲ್ಗೆ ಹಿಂದೆ ಹೋಗೋಣ. ಇದರಲ್ಲಿ ನಾವು ಈ ವಾರ ತೆಗೆದುಕೊಂಡಿರುವಂತಹ ಟ್ರೇಡ್ಗಳು, ಇದರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ವಿಕ್ಸ್ನ ಬಗ್ಗೆ ನೋಡೋಣ ಒಂದ್ಸಲ. ವಿಕ್ಸ್ ಕಳೆದ ವಾರ ನಾನು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ 14ನ ಲೆವೆಲಲ್ಲಿ ಇತ್ತು, ಬಟ್ ಈ ವಾರ ಮತ್ತೆ ಡೌನ್ ಆಗಿ 13ನ ಲೆವೆಲಲ್ಲಿ ವಿಕ್ಸ್ ಟ್ರೇಡ್ ಆಗ್ತಾ ಇದೆ. ಆಲ್ ಟೈಮ್ ಲೋನ ಹತ್ರ ವಿಕ್ಸ್ ಮೂವ್ ಆಗ್ತಾ ಇರುವ ತರ ಕಾಣ್ತಾ ಇದೆ. ಬಟ್ ಇಲ್ಲಿಂದ ಎನಿ ಟೈಮ್ ಒಂದು ದೊಡ್ಡ ಸ್ಪೈಕ್ ಬರುವ ಸಾಧ್ಯತೆ ಇರ್ತದೆ. ಪೊಸಿಷನ್ ಅನ್ನು ನೋಡ್ತೀರಿ ಅಂತಾದ್ರೆ ಈ ವಾರ ಕೂಡ ನಾನು 1200 ಕ್ವಾಂಟಿಟಿಯಲ್ಲೇ ಕಂಟಿನ್ಯೂ ಮಾಡಿದ್ದೇನೆ. ಕಾರಣ ವಿಕ್ಸ್ ತುಂಬ ಡೌನ್ ಇರೋದ್ರಿಂದ ಎನಿ ಟೈಮ್ ಒಂದು ಸ್ಪೈಕ್ ಬಂದರೆ ನಮಗೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಇನ್ ಕೇಸ್ ವಿಕ್ಸ್ 15ನ ಲೆವೆಲ್ಗೆ ಬಂತು ಅಂದರೆ ಮತ್ತೆ ನಾನು ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡುವ ಒಂದು ಪ್ಲ್ಯಾನಲ್ಲೇ ಇದ್ದೇನೆ. ಇದಿಷ್ಟು ನಾವು ಈ ವಾರ ತೆಗೆದುಕೊಂಡಿರುವಂತಹ ಟ್ರೇಡ್ಗಳು. ವಾರದ ಎಂಡಿಗೆ 995 ರುಪೀಸ್ನ ಪ್ರಾಫಿಟ್ನಲ್ಲಿ ಕ್ಲೋಸ್ ಆಗಿದೆ. ಮುಂದಿನ ವಾರ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೇನೆ, ಎಷ್ಟು ಪ್ರಾಫಿಟ್ ಆಗ್ತದೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ನೆಕ್ಸ್ಟ್ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟನ್ನು ಅನಾಲಿಸಿಸ್ ಮಾಡೋಣ. ಮೊದಲನೇದಾಗಿ ನಿಫ್ಟಿ ಇಂಡೆಕ್ಸ್. ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದ ಪ್ರಕಾರ ಈ ವಾರ ಕೂಡ ನಿಫ್ಟಿ 18,600ನ ಲೆವೆಲನ್ನು ಬ್ರೇಕ್ ಆಗಿಲ್ಲ. ಮುಂದಿನ ವಾರಕ್ಕೆ ಕೂಡ ಆಲ್ ಟೈಮ್ ಹೈ ಆಗಿರುವ 18,600ನ ಲೆವೆಲ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕಂಟಿನ್ಯೂ ಆಗ್ತದೆ. ಈ ವಾರದ ಅಂತ್ಯಕ್ಕೆ ನಿಫ್ಟಿ ಪ್ರಾಪರ್ ಆಗಿ 18,500ನ ಲೆವೆಲ್ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ವಾರದ ಹೈ ಆಗಿರುವ 18,530ಯ ಮೇಲೆ ನಿಫ್ಟಿ ಸಸ್ಟೇನ್ ಆಯಿತು ಅಂದರೆ 18,600ವರೆಗಿನ ಒಂದು ಸ್ಕ್ಯಾಲ್ಪಿಂಗ್ ಮೂಮೆಂಟನ್ನು ನೋಡಬಹುದು. 18,600ನ ಲೆವೆಲ್ನಿಂದ ಮತ್ತೆ ಒಂದು ಸ್ಟ್ರಾಂಗ್ ರಿಟ್ರೆಸ್ಮೆಂಟ್ನ ಸಾಧ್ಯತೆ ಇದೆ. ಇನ್ ಕೇಸ್ 18,600ನ ಮೇಲೆ ಮಾರ್ಕೆಟ್ ಸಸ್ಟೇನ್ ಆಯಿತು ಅಂದರೆ ನಿಫ್ಟಿ ಅನ್ಚಾರ್ಟೆಡ್ ಟೆರಿಟರಿಯಲ್ಲಿ ಟ್ರೇಡ್ ಆಗಲಿಕ್ಕೆ ಶುರುವಾಗ್ತದೆ. ಫಿಬೊನಾಕಿ ಎಕ್ಸ್ಟೆನ್ಷನ್ ಮೂಲಕ ನಾವು ನೆಕ್ಸ್ಟ್ ಟಾರ್ಗೆಟ್ ಆಗಿ 18,880ಯ ಲೆವೆಲನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಡೌನ್ ಸೈಡ್ನಲ್ಲಿ 18,440ಯ ಲೆವೆಲ್ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಆಗಿರ್ತದೆ. ಈ ಲೆವೆಲ್ನ ಕೆಳಗೆ ನಾವು 18,330 ಹಾಗೂ 18,150ವರೆಗಿನ ಫಾಲನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಓಪನ್ ಇಂಟ್ರೆಸ್ಟ್ ಡೇಟಾದಲ್ಲಿ 18,500ನಲ್ಲಿ ಪುಟ್ ಹಾಗೂ ಕಾಲ್ ರೈಟಿಂಗ್ ಈಕ್ವಲ್ ಲೆವೆಲ್ನಲ್ಲಿ ಕಂಡು ಬರ್ತಾ ಇದೆ. ಇದರ ಅರ್ಥ 18,500ನ ಲೆವೆಲ್ನಲ್ಲಿ ಅತಿ ಹೆಚ್ಚು ಸ್ಟ್ರಾಡಲ್ಗಳು ಪ್ಲೇಸ್ ಆಗಿವೆ. ಇದು ಸೈಡ್ವೇಸ್ ಟ್ರೆಂಡ್ನ ಇಂಡಿಕೇಷನ್ ಅನ್ನು ಕೊಡ್ತಾ ಇದೆ. ಈ ವಾರ ಕಾಲ್ ಸೈಡ್ಗೆ ಕಂಪೇರ್ ಮಾಡಿದಾಗ ಪುಟ್ ಸೈಡ್ನ ಓಪನ್ ಇಂಟ್ರೆಸ್ಟ್ ತುಂಬ ಸ್ಟ್ರಾಂಗ್ ಇದೆ. 18,600ನ ಲೆವೆಲ್ ಚಾರ್ಟ್ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಆಗಿದ್ದರೂ ಕೂಡ ಈ ಲೆವೆಲ್ನಲ್ಲಿ ತುಂಬ ದೊಡ್ಡ ಓಪನ್ ಇಂಟ್ರೆಸ್ಟ್ ಏನೂ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್. ನಿಫ್ಟಿ ಸೈಡ್ವೇಸ್ ಇದ್ದರೂ ಕೂಡ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಯನ್ನು ಬ್ರೇಕ್ ಆಗಿರೋದ್ರಿಂದ ಬುಲ್ಲಿಶ್ನೆಸ್ ಕಂಟಿನ್ಯೂ ಆಗಿದೆ.
ನಮ್ಮ ಟಾರ್ಗೆಟ್ ಆಗಿದ್ದ 43,000 ಲೆವೆಲ್ ಅನ್ನು ಬ್ರೇಕ್ ಮಾಡಿ 43,340 ವರೆಗಿನ ಹೈ ಕ್ರಿಯೇಟ್ ಮಾಡಿ ಮತ್ತೆ 43,000 ಲೆವೆಲ್ ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮುಂದಿನ ವಾರಕ್ಕೆ 43,050 ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೇನ್ ಆದರೆ 43,340 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ. ಸೆಕೆಂಡ್ ಟಾರ್ಗೆಟ್ ಆಗಿ 43,570 ಲೆವೆಲ್ ಅನ್ನು ಕನ್ಸಿಡರ್ ಮಾಡಬಹುದು. ಡೌನ್ ಸೈಡ್ ನಲ್ಲಿ 42,860 ಲೆವೆಲ್ ಸಪೋರ್ಟ್ ಆಗಿರುತ್ತದೆ. ಈ ಲೆವೆಲ್ ನ ಕೆಳಗೆ 42,600 ಹಾಗೂ 42,200 ವರೆಗಿನ ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಓಪನ್ ಇಂಟ್ರೆಸ್ಟ್ ಡೇಟಾದಲ್ಲಿ ಕಾಲ್ ಸೈಡ್ ಮತ್ತು ಪುಟ್ ಸೈಡ್ ನಲ್ಲಿ ಈಕ್ವಲ್ ಆಗಿ ರೈಟಿಂಗ್ ನಡೀತಾ ಇದೆ, ಬಟ್ 43,000 ನ ರೌಂಡ್ ಲೆವೆಲ್ ನಲ್ಲಿ ಕಾಲ್ ರೈಟಿಂಗ್ ಜಾಸ್ತಿ ಇದೆ. ಕೊನೆಯದಾಗಿ ಈ ವಾರದ ಚಾರ್ಟ್ ಆಫ್ ದ ವೀಕ್ ಸ್ಟಾಕ್ ನ ಬಗ್ಗೆ ತಿಳಿದುಕೊಳ್ಳುವ ಸಮಯ. ಈ ವಾರ ಚಾರ್ಟ್ ಆಫ್ ದ ವೀಕ್ ಆಗಿ ಸೆಲೆಕ್ಟ್ ಆಗಿರುವ ಶೇರಿನ ಹೆಸರು ರೆಡಿಂಗ್ಟನ್ ಇಂಡಿಯಾ ಲಿಮಿಟೆಡ್. 1993 ಆರಂಭವಾದ ರೆಡಿಂಗ್ಟನ್ ಇಂಡಿಯಾ ಲಿಮಿಟೆಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಡಕ್ಟ್ಗಳ ಡಿಸ್ಟ್ರಿಬ್ಯೂಷನ್, ರಿಪೇರ್ ಹಾಗೂ ಮೇಂಟೆನೆನ್ಸ್ ಸರ್ವಿಸ್ ಅನ್ನು ಭಾರತ ಸೇರಿದಂತೆ ಟರ್ಕಿ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ್, ಸೌದಿ ಅರೇಬಿಯಾ, ನೈಜೀರಿಯಾ ಹಾಗೂ ಕತಾರ್ ದೇಶಗಳಲ್ಲಿ ಕೊಡ್ತಾ ಇದೆ. ಆಪಲ್, ನೋಕಿಯಾ, ಅಮೆಜಾನ್, ಹಿಟಾಚಿ, ರೆಡ್ ಹ್ಯಾಟ್, ಸ್ಯಾಂಡಿಸ್ಕ್, ಮೆಕಾಫಿ, ಮೈಕ್ರೋಸಾಫ್ಟ್, ಹುವಾಯಿ, ಆಸೆಸ್, ಆಸರ್, ಕ್ಯಾನನ್ ಮುಂತಾದ ಫೇಮಸ್ ಬ್ರ್ಯಾಂಡ್ಗಳ PC, ನೋಟ್ಬುಕ್, ಟ್ಯಾಬ್ಲೆಟ್, ಪ್ರಿಂಟರ್ಸ್, ನೆಟ್ವರ್ಕ್ ಸರ್ವರ್, ಸಾಫ್ಟ್ವೇರ್, ಸೆಕ್ಯೂರಿಟಿ ಸೊಲ್ಯೂಷನ್ ಹಾಗೂ ಸ್ಮಾರ್ಟ್ಫೋನ್ಗಳ ಡಿಸ್ಟ್ರಿಬ್ಯೂಷನ್ ಅನ್ನು ರೆಡಿಂಗ್ಟನ್ ಮಾಡ್ತಾ ಇದೆ. 13,900 ಕ್ರೋರ್ಸ್ನ ಮಾರ್ಕೆಟ್ ಕ್ಯಾಪ್ ಹೊಂದಿರುವ ರೆಡಿಂಗ್ಟನ್ 9.6 ಅಟ್ರಾಕ್ಟಿವ್ PE ವ್ಯಾಲ್ಯೂಯೇಷನ್ ಒಂದಿಗೆ 178 ರುಪೀಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 29.3%, ರಿಟರ್ನ್ ಆನ್ ಈಕ್ವಿಟಿ 23.8%, ಡೆಟ್ ಟು ಈಕ್ವಿಟಿ 0.30, ರಿಟರ್ನ್ ಆನ್ ಅಸೆಟ್ಸ್ 7.96%, ಅರ್ನಿಂಗ್ ಪರ್ ಶೇರ್ 18.4 ರುಪೀಸ್ ಆಗಿದೆ. ಕಳೆದ 3 ವರ್ಷಗಳಲ್ಲಿ ಕಂಪನಿಯ ಪ್ರಾಫಿಟ್ 34% CAGR 534 ಕ್ರೋರ್ಸ್ನಿಂದ 1,471 ಕ್ರೋರ್ಸ್ಗೆ ಮುಟ್ಟಿದೆ. ಸೊ ಓವರಾಲ್ ಆಗಿ ನೋಡೋದಾದರೆ ಫಿನಾನ್ಷಿಯಲ್ ರೇಷಿಯೋಗಳು ತುಂಬ ಉತ್ತಮವಾಗಿದೆ. ರೆಡಿಂಗ್ಟನ್ ಸ್ಟಾಕ್ನ ವೀಕ್ಲಿ ಚಾರ್ಟನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಒಂದು ಲಾಂಗ್ ಕನ್ಸಾಲಿಡೇಷನ್ ರೇಂಜ್ ಬ್ರೇಕ್ಔಟ್ ಆಗುವ ಲೆವೆಲ್ನಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ. ಅದರ ಜೊತೆಗೆ ರೌಂಡಿಂಗ್ ಬಾಟಮ್ ಚಾರ್ಟ್ ಪ್ಯಾಟರ್ನ್ ಅನ್ನು ಕೂಡ ನಾವಿಲ್ಲಿ ನೋಡಬಹುದು. ಹಿಂದಿನ ಚಾರ್ಟ್ಗೆ ಕಂಪೇರ್ ಮಾಡಿದಾಗ 2021 ನಂತರ ವಾಲ್ಯೂಮ್ನಲ್ಲಿ ಸ್ಟ್ರಾಂಗ್ ಗ್ರೋತ್ ಕಂಡುಬರ್ತಾ ಇದೆ. 180 ರುಪೀಸ್ನ ಲೆವೆಲ್ ರೆಡಿಂಗ್ಟನ್ಗೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿದೆ. ಈಗಾಗಲೇ 2 ಬಾರಿ ಈ ಲೆವೆಲ್ಗೆ ಪ್ರೈಸ್ ಟಚ್ ಆಗಿ ಅಲ್ಲಿಂದ ರಿವರ್ಸ್ ಆಗಿತ್ತು. ಈಗ 3ನೇ ಬಾರಿ ಸ್ಟ್ರಾಂಗ್ ವಾಲ್ಯೂಮ್ ಕ್ಯಾಂಡಲ್ನ ಜೊತೆ ಬ್ರೇಕ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ 160 ರುಪೀಸ್ನಿಂದ 180 ರುಪೀಸ್ನ ಲೆವೆಲ್ ನಮ್ಮ ಬೈಯಿಂಗ್ ರೇಂಜ್ ಆಗಿರ್ತದೆ. 135 ರುಪೀಸ್ನ ಸಪೋರ್ಟ್ ಲೆವೆಲನ್ನು ಸ್ಟಾಪ್ ಲಾಸ್ ಆಗಿ ಕನ್ಸಿಡರ್ ಮಾಡಬಹುದು. ಅಪ್ಸೈಡ್ಗೆ ಫಿಬೊನಾಕಿ ರಿಟ್ರೇಸ್ಮೆಂಟ್ನ ಆಧಾರದ ಮೇಲೆ ಫಸ್ಟ್ ಟಾರ್ಗೆಟ್ ಆಗಿ 220 ರುಪೀಸ್, ಸೆಕೆಂಡ್ ಟಾರ್ಗೆಟ್ ಆಗಿ 250 ರುಪೀಸ್ ಹಾಗೂ ಫೈನಲ್ ಟಾರ್ಗೆಟ್ ಆಗಿ 290 ರುಪೀಸ್ನ ಲೆವೆಲನ್ನು ಕನ್ಸಿಡರ್ ಮಾಡಬಹುದು. ಇದಿಷ್ಟು ಈ ವಾರದ ಅನಾಲಿಸಿಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.